2016 ಅಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಡೆಸಿರುವಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು 180 ಕೋಟಿಗಳನ್ನು ವ್ಯಯಿಸಿ ನಡೆಸಿದ್ದಾರೆ. ಸಮೀಕ್ಷೆ ನಡೆದು 5 ವರ್ಷಗಳಾಗುತ್ತಿದೆ. ಸಚಿವ ಸಂಪುಟದ ತಮ್ಮ ಮತ್ತು ತಮ್ಮ ಜಾತಿಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಾರೆ. ಆದರೆ ಸಮೀಕ್ಷೆ ನಡೆಸಿ 5 ವರ್ಷಗಳು ಕಳೆದರೂ ಇದುವರೆಗೂ ವರದಿ ಬಿಡುಗಡೆಗೆ ಸರ್ಕಾರಗಳು ಮುಂದಾಗುತ್ತಿಲ್ಲ. ಜಾತಿ ಗಣತಿ ಬಿಡುಗಡೆಗೊಳಿಸಬೇಕು ಅಂತ ಸರ್ಕಾರಗಳನ್ನು ಒತ್ತಾಯಿಸುವ ಸಮಯದಲ್ಲಿ ವರದಿಯನ್ನು ಬಿಡುಗಡೆ ಮಾಡಬಾರದು ಅಂತ ವಿರೋಧ ವ್ಯಕ್ತಪಡಿಸುತ್ತಿರುವುದು ವಿಪರ್ಯಾಸ. ಹೀಗಂತ ಅಹಿಂದ ಚೇತನ ಕರ್ನಾಟಕ ಇವತ್ತು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಿತು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಂತಂದ್ರೆ, ಜಾತಿ ಜನಗಣತಿ ವರದಿಯನ್ನು ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಬೇಕಂತೇಳಿ ನಾವೊಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. 2016 ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಲ್ಲ ಜಾತಿಯ ಒಂದು ಜನಗಣತಿಯನ್ನು ಮಾಡಿದರು. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಒಂದು ಜನಗಣತಿಯನ್ನು ನಡೆದಿತ್ತು. ಆ ಜನಗಣತಿಯನ್ನು ಮಾಡಿ ಇಲ್ಲಿವರೆಗೆ ಒಂದು 5 ವರ್ಷ ಕಳೆದರೂ ಕೂಡ ಇವತ್ತಿನವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಹಿಂದೆ ಯಡಿಯೂರಪ್ಪನವರಿದ್ದರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಂದರು, ಅವರು ಕೂಡ ಮಾಡಲಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯನವರೇ ಬಂದಿರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವರದಿಯನ್ನು ತಾವು ಅಂಗೀಕರಿಸಬೇಕಂತೇಳಿ ತಾವು ಮನವಿ ಮಾಡ್ಕೊಳ್ತೀವಿ. ರಾಜ್ಯದ ಅಹಿಂದ ವರ್ಗದ 80-85% ಅಹಿಂದ ವರ್ಗಕ್ಕೆ ನೀವು ನ್ಯಾಯ ಕೊಡಬೇಕು. ಯಾಕಂದ್ರೆ ಚುನಾವಣೆಯಲ್ಲಿ ಅಹಿಂದ ವರ್ಗನ ನಮ್ಗೆ ಕೈ ಹಿಡ್ದೈತೆ ಅಂತೇಳಿ ಎಲ್ಲ ಕಡೆ ಹೇಳ್ಕೊಂಡು ಹೋಗಿದ್ದೀರಿ. ಅವ್ರಿಗೆ ನ್ಯಾಯ ಕೊಡುವಂಥ ಸ್ಥಾನದಲ್ಲಿದ್ದೀರಿ, ನೀವು ನ್ಯಾಯ ಕೊಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಈ ಒಂದು ಜಾತಿ ಜನಗಣತಿಯಿಂದ ಅಹಿಂದ ವರ್ಗಕ್ಕೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ವರ್ಗದವ್ರಿಗೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಉನ್ನತಿ ಆಗ್ತೈತಿ. ಆ ಒಂದು ದೆಸೆಯಿಂದ ನಾವು ಅಹಿಂದ ಚೇತನವನ್ನು ಕರ್ನಾಟಕ ಒಂದು ಸಂಘಟನೆ ಮಾಡಿಕೊಂಡು ಆ ಸಂಘಟನೆಯಿಂದ ಈಗ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಕಡೆಯೂ ಪ್ರೆಸ್ ಮೀಟು ಮಾಡಿದ್ದೀವಿ. ಈಗಾಗಲೇ ಉಸ್ತುವಾರಿ ಸಚಿವರಿಗೆ ಹಾಗೂ ಮಿನಿಸ್ಟ್ರಿಗೆ ಎಲ್ಲ ಕಡೆಯೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ಅಂಗೀಕಾರ ಮಾಡಬೇಕು ಮುಂದಿನ ಚಳಿಗಾಲದ ಅಧಿವೇಶನದಂತೆ ಕೇಳ್ಕೊತೀವಿ ಸರ್. ವಿನಾಯಕ ಕಟ್ಟಿಕರ್, ರಾಜ್ಯಾಧ್ಯಕ್ಷರು, ಅಹಿಂದ ಚೇತನ ಕರ್ನಾಟಕ. ಪಾದಯಾತ್ರೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ನ್ಯಾಯ ಸಿಗುವಂತೆ ಮಾಡಬೇಕು. ಕರ್ನಾಟಕ ಸರ್ಕಾರ ವಿಳಂಬ ಮಾಡದೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿ ವರದಿಯನ್ನು ಅಂಗೀಕರಿಸಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿತು. ಈ ಸಂದರ್ಭದಲ್ಲಿ ಅಹಿಂದ ಚೇತನ ಕರ್ನಾಟಕದ ವತಿಯಿಂದ ಹಲವು ಕಾರ್ಯಕರ್ತರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.